ಜೀವರಕ್ಷಕ ಸಂಜೀವಿನಿ ಆಕ್ಸಿಜನ್ ಕೊರತೆಯಿಂದ ಕಂಗಾಲಾಗಿದ್ದಂಥ ಬೆಂಗಳೂರಿನ ಜನತೆಗೆ ಕೊಂಚ ನೆಮ್ಮದಿಯ ತರುವಂತಹ ವಿಚಾರ ಇದು. ಬೆಂಗಳೂರಿಗೆ ಈಗ ಆಕ್ಸಿಜನ್ ಬಂದಿದೆ. ಆಮ್ಲಜನಕ ಕೊರತೆ ನೀಗಿಸೋದಕ್ಕೆ ಬಂತು ಆಕ್ಸಿಜನ್ ಎಕ್ಸ್ಪ್ರೆಸ್. ಬೆಂಗಳೂರಿಗೆ ಆಮ್ಲಜನಕವನ್ನು ಹೊತ್ತು ತಂದಿದೆ ಎಕ್ಸ್ಪ್ರೆಸ್ ರೈಲು. ವೈಟ್ ಫೀಲ್ಡ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದೆ ಪ್ರಾಣವಾಯು. ಬೆಂಗಳೂರಿನ ಜೀವರಕ್ಷಕ ಜಮ್ಶೆಟ್ಟಿಪುರದಿಂದ 120 ಟನ್ ಆಕ್ಸಿಜನ್ನ ಆಗಮನವಾಗಿದೆ ಬೆಂಗಳೂರಿಗೆ. ಕ್ರೇನ್ಗಳ ಮೂಲಕ ಕಂಟೈನರ್ಗಳಿಗೆ ಈಗಾಗಲೇ ಅದನ್ನು ಫಿಲ್ ಮಾಡಲಾಗ್ತಾ ಇದೆ. ಆಮ್ಲಜನಕ ಕೊರತೆಯನ್ನು ನೀಗಿಸೋದಕ್ಕೆ ಬಂದಿರುವಂತಹ ಆಕ್ಸಿಜನ್ ಇದು. ಈಗಾಗಲೇ ಬೆಳಗ್ಗೆ 9:30ಕ್ಕೆ ವೈಟ್ ಫೀಲ್ಡ್ ರೈಲ್ವೆ ನಿಲ್ದಾಣಕ್ಕೆ ವಿಶೇಷವಾದಂತಹ ರೈಲು ಆಗಮಿಸಿದೆ. ರೈಲ್ವೆ ನಿಲ್ದಾಣದಿಂದ ಕ್ರೇನ್ಗಳ ಮೂಲಕ ಕಂಟೈನರ್ಗಳನ್ನು ಸ್ಥಳಾಂತರ ಮಾಡಲಾಗಿದ್ದು ನಿಗದಿತ ಸ್ಥಳಗಳಿಗೆ ಅದನ್ನು ರವಾನೆ ಮಾಡಲಾಗಿದೆ. ಆಕ್ಸಿಜನ್ ಕಂಟೈನರ್ ಸಂಚಾರದ ವೇಳೆ ಪೊಲೀಸ್ ಭದ್ರತೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ. ಎಸ್, ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಕಾಡ್ತಾ ಇದ್ದಂತಹ ಸಮಸ್ಯೆ ಅಂತಂದ್ರೆ ಆಕ್ಸಿಜನ್. ಪ್ರತಿದಿನ ಕೂಡ ಆಕ್ಸಿಜನ್ ಸಿಗದೆ ಬಹಳಷ್ಟು ಸಂಖ್ಯೆಯಲ್ಲಿ ಕೋವಿಡ್ ಸೋಂಕಿತರು ಪ್ರಾಣ ಬಿಡ್ತಾ ಇದ್ರು. ಕೊನೆಗೂ ಕೂಡ ಈಗ ಆಕ್ಸಿಜನ್ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಬಗೆಹರಿದಿರೋ ಹಾಗೆ ಕಾಣಿಸ್ತಾ ಇದೆ. ಜಮ್ಶೆಟ್ಟಿಪುರದಿಂದ 120 ಟನ್ನ 6 ಆಕ್ಸಿಜನ್ ಕಂಟೈನರ್ಗಳನ್ನು ಹೊತ್ತಿರುವಂತಹ ವಿಶೇಷವಾದಂತಹ ರೈಲು ಬೆಂಗಳೂರಿನ ವೈಟ್ ಫೀಲ್ಡ್ ನಿಲ್ದಾಣದ ಬಳಿ ಬಂದು ಈಗಾಗಲೇ ತಲುಪಿದೆ. ಬೆಳಗ್ಗೆ 9:30ಕ್ಕೆ ವೈಟ್ ಫೀಲ್ಡ್ ರೈಲ್ವೆ ನಿಲ್ದಾಣಕ್ಕೆ ಈ ರೈಲು ಆಗಮಿಸಿರುವಂತದ್ದು. ಈಗಾಗಲೇ ಕ್ರೇನ್ಗಳ ಮೂಲಕ ಕಂಟೈನರ್ಗಳನ್ನು ಸ್ಥಳಾಂತರ ಮಾಡಲಾಗಿದೆ. ನಿಗದಿತ ಸ್ಥಳಗಳಿಗೆ ಅದನ್ನ ರವಾನೆ ಕೂಡ ಮಾಡಲಾಗಿದೆ. ಆಕ್ಸಿಜನ್ ಕಂಟೈನರ್ಗಳನ್ನ ಇಲ್ಲಿ ಸಂಚಾರದ ವೇಳೆ ಅದನ್ನ ಬೇರೆ ಕಡೆ ಕಳುಹಿಸುವಂತಹ ಸಂದರ್ಭದಲ್ಲಿ ಅದನ್ನ ರವಾನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಹಾಗಿದ್ರೆ ಈಗ ಬಂದಿರುವಂತಹ ಈ 120 ಟನ್ ಆಕ್ಸಿಜನ್ ಕಂಟೈನರ್ಗಳೇನಿದ್ದಾವೆ, ಸೊ ಇದರಿಂದಾಗಿ ಬಹುಶಃ ಬೆಂಗಳೂರಿನಲ್ಲಿ ಆಕ್ಸಿಜನ್ ಕೊರತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಅನ್ನುವಂಥ ವಿಶ್ವಾಸವನ್ನ ಬೆಂಗಳೂರಿನ ಜನತೆ ಇಟ್ಕೊಳ್ಳಬಹುದಾಗಿದೆ. ಪ್ರತಿದಿನ ಕೂಡ ಇದೇ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರು, ಆಕ್ಸಿಜನ್ ಇಲ್ಲ ಅಂತ ಹೇಳಿ.